ಪುರಸ್ಕೃತ ಚಲನಚಿತ್ರ ನಟ, ನಿರ್ಮಾಪಕ, ನಿರ್ದೇಶಕ ಡಾಕ್ಟರ್ ರಾಜಶೇಖರ್ ಕೋಟ್ಯಾನ್ ಅವರ ಸಾಧನೆ ಮತ್ತು ಸಮಾಜ ಸೇವೆಗಾಗಿ ಡಾಕ್ಟರ್ ರಾಜಶೇಖರ್ ಕೋಟ್ಯಾನ್ ಅವರ ಅಭಿಮಾನಿ ಬಳಗದ ವತಿಯಿಂದ ಸಾರ್ವಜನಿಕ ಅಭಿನಂದನಾ ಸಮಾರಂಭ ಉಡುಪಿ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಭಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕಾಪು ಶಾಸಕರಾದ ವಿನಯ್ ಕುಮಾರ್ ಸೊರಕೆ ನೆರವೇರಿಸಿದ್ರು. ಇತ್ತೀಚೆಗೆ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡ ಡಾಕ್ಟರ್ ರಾಜಶೇಖರ್ ಕೋಟ್ಯಾನ್ ಕೇವಲ ಚಲನಚಿತ್ರ ನಟರಾಗದೆ ರಾಜಕೀಯ ಪ್ರವೇಶ ಮಾಡಿದ್ರು. ಒಂದೇ ಜಾತಿ ಒಂದೇ ದೇವರು ಎಂದು ಜಗತ್ತಿಗೆ ಸಾರಿದ ಶ್ರೀ ನಾರಾಯಣ ಗುರುಗಳ ಚಲನಚಿತ್ರವನ್ನ ನಿರ್ದೇಶಿಸಿ ನಿರ್ಮಾಣ ಮಾಡಿದ ಕೋಟ್ಯಾನ್ ಈ ಚಿತ್ರದಲ್ಲಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನ ನೀಡಿದ್ರು. ಕಟ್ಪಾಡಿ ವಿಶ್ವನಾಥ ಕ್ಷೇತ್ರದಲ್ಲಿ ಪ್ರತಿ ಸೋಮವಾರ ಅನ್ನದಾನ ಸೇವೆ ಪ್ರಾರಂಭಿಸಿದ ಬಿಲ್ಲವ ಸಮಾಜದ ಮುಖಂಡರಾಗಿರುತ್ತಾರೆ. ಹೋರಾಡಲು ನಾನೆಂದು ಮುಂದೆ ರಾಜಕೀಯ ಪ್ರವೇಶಿಸಿದ ಕೋಟ್ಯಾನ್ ಬಡವ ಬಲ್ಲಿದರ ಸೇವೆ ಮಾಡಬೇಕು, ಜನರೊಂದಿಗೆ ಬೆರೆತು ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕೆಂಬ ಕನಸು ಇಟ್ಟುಕೊಂಡು ರಾಜಕೀಯ ಪ್ರವೇಶ ಮಾಡಿದ್ರು. ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿ ಕೆಲಸ ಮಾಡುವುದನ್ನ ನಾನು ಕಂಡಿದ್ದೇನೆ. ಆದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೇನೆ. ಮುಂದೆ ಜನರ ಸೇವೆ ಮಾಡಲು ಉತ್ತಮ ಪಕ್ಷ ಆರಿಸಿಕೊಂಡಿದ್ದೇನೆ ಎಂದರು. ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಕುಟುಂಬ, ನಮ್ಮ ಫ್ಯಾಮಿಲಿ ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವರು. ಆದ್ದರಿಂದ ನಾನು ಕೂಡ ಕಾಂಗ್ರೆಸ್ ಪಕ್ಷದ ನಿಲುವು ನೋಡಿ, ಪಕ್ಷದ ಒಂದು ಬೆಳವಣಿಗೆ ನೋಡಿ, ಬಡವರ ಕಾಳಜಿ ನೋಡಿ, ಬಡವರ ಕಣ್ಣೊರೆಸುವಂಥ ಕೆಲಸ ಮಾಡ್ತಾ ಇರುವ ಪಕ್ಷ ಕಾಂಗ್ರೆಸ್ ಪಕ್ಷ. ಆ ಪಕ್ಷಕ್ಕೆ ನಾನು ಸೇರಿದ್ದೇನೆ. ನನಗೆ ಈಗ ಕಾಂಗ್ರೆಸ್ ಪಕ್ಷದ KPCC ಕಾರ್ಯದರ್ಶಿಯಾಗಿ ನಿಯುಕ್ತಿ ಮಾಡಿದ್ದಾರೆ. ಆ ಕಾರ್ಯದರ್ಶಿ ನಿಯುಕ್ತಿ ಮಾಡಿದ ಮೇಲೆ ಇತ್ತೀಚೆಗೆ ನನಗೆ ಉಲ್ಲಾಲ ಕ್ಷೇತ್ರದ್ದು ಇನ್ಚಾರ್ಜ್ ಮಾಡಿದ್ದಾರೆ. ಅಲ್ಲಿ ನಮ್ಮ MLA ಸಾಹೇಬರು, ಸಚಿವರಾದಂಥ ಮಾನ್ಯ UT ಖಾದರ್ ಅವರಿದ್ದಾರೆ. ಅವರ ನೇತೃತ್ವದಲ್ಲಿ ಅಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಅಲ್ಲಿ ಏನು ತೊಂದರೆ ಇಲ್ಲ, ಗೆಲುವು ಖಂಡಿತ ಅಂತ ನಮಗೆಲ್ಲರಿಗೂ ಗೊತ್ತು. ಉಲ್ಲಾಲ ಕ್ಷೇತ್ರದಲ್ಲಿ ನನಗೆ ಅಲ್ಲಿ ಹಾಕಿದರೆ ನಾನು ಕೂಡ 4-5 ಬಾರಿ ಅಲ್ಲಿ ಹೋಗಿ ಎಲ್ಲ ವಿಸಿಟ್ ಮಾಡಿ ಎಲ್ಲರ ಹತ್ರ ಹೋಗಿ ಮಾತಾಡಿಕೊಂಡು ಬಂದೆ. ಇನ್ನು ನಾನು ಸತತವಾಗಿ ಎಲೆಕ್ಷನ್ ಮುಗಿಯೋವರೆಗೆ ನಾನು ಉಲ್ಲಾಲದಲ್ಲೇ ಕೆಲಸ ಮಾಡಿಕೊಂಡು ಎಲ್ಲ ಸಮಾಜದ ಅವರನ್ನು ಜೊತೆ ಸೇರಿಸ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಹೋದ ವರ್ಷ ನಾನು 9 ಸಲ ತಿಳಿದಿದ್ದೇನೆ. 30,000 ಓಟು ಅವರು ಗೆದ್ದಿದ್ದಾರಂತೆ. ಅಂದರೆ 30,000 ನೀರು ಜಾಸ್ತಿ ಗೆದ್ದಿದ್ದಾರೆ. ಈ ಸಲ ಅವರು 60,000 ನೀರು ಗೆದ್ದಬೇಕಂತ ನಂದು ಆಸೆ. ನಾನು ನಮ್ಮ ಕ್ಷೇತ್ರದ ಸಚಿವರಾದಂಥ UT ಖಾದರ್ ಅವರು ನನ್ನ ಆತ್ಮೀಯರು. ಅವ್ರಿಗೋಸ್ಕರ, ನನ್ನ ಪಕ್ಷಕ್ಕೋಸ್ಕರ, ಆ ಊರಿನ ಜನಕ್ಕೋಸ್ಕರ, ಎಲ್ರಿಗೋಸ್ಕರ ನಾನು ದುಡಿದು ನಾನು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರಿಂದ ಕಾಂಗ್ರೆಸ್ ಪಕ್ಷವನ್ನು ಆದಷ್ಟು ಬಲಿಷ್ಠವಾಗಿ ಮಾಡಬೇಕಂತ ನನ್ನ ಆಸೆ. ಸಾರ್ವಜನಿಕ ಅಭಿನಂದನಾ ಕಾರ್ಯಕ್ರಮದಲ್ಲಿ ಜನಾರ್ದನ್ ತೊನ್ಸೆ, ಮೋಟಮ್ಮ, ಮೀನಾಕ್ಷಿ ಮಾಧವ್, MA ಗಫೂರ್, ರಾಜಶೇಖರ್ ಕೋಟ್ಯಾನ್ ಅಭಿಮಾನಿಗಳು, ಬಿಲ್ಲವ ಸಮಾಜದ ಮುಖಂಡರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಬಿಲ್ಲವ ಸಮಾಜದ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಗರಡಿ ಗುರಿಕಾರರು ಸೇರಿದಂತೆ ಸಾವಿರಾರು ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ರಾಜಶೇಖರ್ ಕೋಟ್ಯಾನ್ ತನ್ನ ವ್ಯವಹಾರ ರಂಗ, ಸಿನಿಮಾ ರಂಗ, ಇದರಲ್ಲಿ ಭಾಳಷ್ಟು ಕೊಡುಗೆಗಳನ್ನು ನೀಡಿ ಈಗ ಸಮಾಜ ಸೇವೆ ಮಾಡಬೇಕು ಅಂತ ರಾಜಕೀಯ ರಂಗವನ್ನು ಕಾಂಗ್ರೆಸ್ ಪಕ್ಷದ ಮೂಲಕ ಪ್ರವೇಶ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸರ್ವ ಕಾರ್ಯಕರ್ತರು ಕೂಡ ಅವರ ಜೊತೆಗಿದ್ದು ಅವರಿಗೆ ಕಾಂಗ್ರೆಸ್ಸಿನ ಬೆಂಬಲ, ಕಾಂಗ್ರೆಸ್ಸಿಗೆ ರಾಜಶೇಖರ್ ಅವರ ಬೆಂಬಲ, ಇದರ ರೀತಿಯಲ್ಲಿ ಇನ್ನು ಮುಂದಿನ ದಿವಸಗಳಲ್ಲಿ ಉಡುಪಿ ಜಿಲ್ಲೆಯ ರಾಜಕೀಯದಲ್ಲಿ ಅವರು ಭಾಳ ದೊಡ್ಡ ಪಾತ್ರವನ್ನು ವಹಿಸಲಿಕ್ಕಿದ್ದಾರೆ. ಅವರಿಗೆ ಶುಭ ಕೋರು. ಡಾಕ್ಟರ್ ರಾಜಶೇಖರ್ ಕೋಟ್ಯಾನ್ ತಮ್ಮ ಸಿನಿಮಾ ರಂಗದಲ್ಲಿ ಯಶಸ್ಸು ಕಂಡ ರೀತಿಯಲ್ಲೇ ರಾಜಕೀಯ ಜೀವನದಲ್ಲಿ ಯಶಸ್ಸು ಕಾಣಲಿ. ಕರಾವಳಿ ಭಾಗದ ಒಬ್ಬ ಜನಪ್ರತಿನಿಧಿಯಾಗಿ ಮೂಡಿ ಬರಲಿ ಎಂಬುದೇ ನಮ್ಮ ಆಶಯ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಉಡುಪಿ.